ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಕೆಳಗೆ ಕಾಣುತ್ತಿರುವ ಕೆಂಪು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಒತ್ತಿದರೆ ನಾವು ಹೊಸ ವಿಡಿಯೋ ಹಾಕಿದಾಗ ನೀವು ಮೊದಲು ನೋಡಬಹುದು. ಸ್ನೇಹಿತರೆ, ಮಂಗಳವಾರ ನಮಗೆಲ್ಲ ಗೊತ್ತಿರೋ ಹಾಗೆ ಆಂಜನೇಯ ಸ್ವಾಮಿ ಹಾಗೂ ಮಂಗಳ ಗ್ರಹಕ್ಕೆ ಸೀಮಿತವಾಗಿರುತ್ತದೆ. ಇಲ್ಲಿ ಮಂಗಳ ದೇವರ ಸ್ವಭಾವವು ಮಂಗಳವಾರದಂದು ತುಂಬಾನೇ ಉಗ್ರವಾಗಿರುತ್ತದೆ. ಇನ್ನು ಆಂಜನೇಯ ಸ್ವಾಮಿಯ ಪ್ರಭಾವವು ಸ್ವಲ್ಪ ರುದ್ರವಾಗಿರುತ್ತದೆ. ಆಂಜನೇಯ ಸ್ವಾಮಿಯನ್ನ ಅಷ್ಟ ಸಿದ್ಧಿ ಹಾಗೂ ಒಂಬತ್ತು ನಿಧಿಗಳ ದೇವರು ಎಂದೇ ಕರೆಯಲಾಗುತ್ತದೆ. ಆಂಜನೇಯ ಸ್ವಾಮಿಯನ್ನ ಭಕ್ತಿಯಿಂದ ಜಪಿಸಿದರೆ ಸಾಕು, ಕಲಿಯುಗದಲ್ಲಿ ಬಹಳ ಬೇಗನೆ ಸ್ವಾಮಿ ಒಲಿಯುತ್ತಾನೆ. ಇನ್ನು ಇಂದಿನ ಸಂಚಿಕೆಯಲ್ಲಿ ಆಂಜನೇಯ ಸ್ವಾಮಿ ಕುರಿತು ಒಂದು ಉಪಾಯವನ್ನ ತಿಳಿದುಕೊಂಡು ಬರೋಣ. ಸ್ನೇಹಿತರೆ, ಇಲ್ಲಿ ಒಂದು ವ್ಯಕ್ತಿಯ ಜೀವನದಲ್ಲಿ ಮಂಗಳನ ಕಾರಣದಿಂದಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತಿದ್ದವು. ಇನ್ನು ಅವರ ಮನೆಯಲ್ಲಿ ಯಾವುದೇ ರೀತಿಯಾದ ಶುಭ ಕಾರ್ಯಗಳು ಸಹ ನಡೀತಾ ಇರಲಿಲ್ಲ. ನಿರಂತರವಾಗಿ ನಷ್ಟಗಳು ಹಾನಿಗಳೇ ಉಂಟಾಗುತ್ತಿದ್ದವು. ಇದಕ್ಕಾಗಿ ಆ ಒಂದು ವ್ಯಕ್ತಿ ಒಬ್ಬ ಗುರುಗಳ ಬಳಿ ಸಲಹೆಯನ್ನ ಕೇಳುತ್ತಾನೆ. ಇಂತಹ ಸಮಸ್ಯೆಗಳು ನಿಮ್ಮೊಂದಿಗೂ ಸಹ ಇರಬಹುದು. ಹಣ ಗಳಿಸುವಂತಹ ಎಲ್ಲಾ ಮಾರ್ಗಗಳು ನಿಮ್ಮ ಮನೆಯಲ್ಲಿ ಬಂದ್ ಆಗಿರಬಹುದು. ಅಂತಹ ಸಮಸ್ಯೆ ಉಳ್ಳವರು ನಿಮ್ಮ ಲಾಭಕ್ಕಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಒಂದು ವೇಳೆ ಮಂಗಳಕಾರಕ ದೋಷವೇನಾದರೂ ನಿಮ್ಮ ಮೇಲಿದ್ದರೆ ಜೀವನದಲ್ಲಿ ಧನ ಸಂಪತ್ತಿನ ಹಾನಿ ಉಂಟಾಗುತ್ತದೆ. ಕೆಲವರಿಗೆ ಮದುವೆಯಾಗುವುದಿಲ್ಲ. ಜೀವನದಲ್ಲಿ ಹಲವಾರು ರೀತಿಯ ಕಷ್ಟಗಳು ಬರಲು ಪ್ರಾರಂಭವಾಗುತ್ತದೆ. ಇನ್ನು ಇಲ್ಲಿ ಮಂಗಳನ ದೇವರು ಆಂಜನೇಯ ಸ್ವಾಮಿ ಆಗಿರ್ತಾರೆ. ಇಲ್ಲಿ ಆಂಜನೇಯ ಸ್ವಾಮಿ ಭಗವಂತನಾದ ಶ್ರೀರಾಮಚಂದ್ರನಿಂದ ಬಹುಬೇಗ ಒಲಿಯುತ್ತಾರೆ. ಇನ್ನು ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಆಂಜನೇಯ ಸ್ವಾಮಿಯನ್ನ ಒಲಿಸಿಕೊಳ್ಳುವಂತಹ ಒಂದಷ್ಟು ಮಾಹಿತಿಗಳನ್ನ ತಿಳಿಸಿಕೊಡಲಿದ್ದೇವೆ. ಈ ಒಂದು ಉಪಾಯದಿಂದ ನಿಮಗೆ ಖಂಡಿತವಾಗಿ ಲಾಭ ಸಿಕ್ಕೇ ಸಿಗುತ್ತದೆ. ಹೌದು ಸ್ನೇಹಿತರ, ಈ ಒಂದು ಸಾಧನವನ್ನ ಪೂರ್ತಿಯಾದ ನಂಬಿಕೆಯಿಂದ ಪ್ರಯತ್ನಿಸಿದ್ದೇ ಆದಲ್ಲಿ ನೀವು ಪೂರ್ಣ ಲಾಭವನ್ನ ಪಡೆಯಬಹುದಾಗಿದೆ. ಇನ್ನು ಯಾರು ಮಂಗಳ ದೋಷದಿಂದ ತೊಂದರೆಗಳನ್ನ ಅನುಭವಿಸುತ್ತಿರ್ತಾರೋ, ಯಾರ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ವಾಸವಿರುವುದಿಲ್ಲವೋ, ಧನ ಸಂಪತ್ತಿನ ಆದಿಗಳೆಲ್ಲ ಮುಚ್ಚಿ ಹೋಗಿದಾವೋ, ಕುಂಬಾರರ ಮನೆಗೆ ಹೋಗಿ ಒಂದು ಮಡಿಕೆಯನ್ನ ತೆಗೆದುಕೊಂಡು ಬರಬೇಕು. ಇದರ ಒಳಗಡೆ ನೀವು ಎರಡು ಕೆಂಪು ಬಳೆಗಳನ್ನ, ಕೆಂಪು ಚಂದನ ಹಾಗೂ ಕೆಂಪು ಮೆಣಸು, ಕೆಂಪು ಬಣ್ಣದ ಬಟ್ಟೆ, ಕೆಂಪು ಹೂ, ಯಾವುದಾದರೂ ಕೆಂಪು ಬಣ್ಣದ ಸಿಹಿ ಪದಾರ್ಥವನ್ನ ಮಡಿಕೆಯ ಒಳಗಡೆ ಹಾಕಬೇಕು. ಇನ್ನು ಇದರ ಜೊತೆ ಮಂಗಳ ಯಂತ್ರ ಹಾಗೂ ಆಂಜನೇಯ ಸ್ವಾಮಿಯ ಯಂತ್ರವನ್ನು ಸಹ ಇದರೊಳಗಡೆ ಹಾಕಬೇಕಾಗುತ್ತದೆ. ನಂತರ ಈ ಒಂದು ಮಡಿಕೆಯನ್ನ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಪೂರ್ತಿಯಾಗಿ ಕಟ್ಟಬೇಕು. ಇದನ್ನ ನೀವು ಮಂಗಳವಾರದ ದಿನ ಈ ಒಂದು ಗಂಟನ್ನ ಯಾವುದಾದರೂ ಸಂಗಮವಾಗುವಂತಹ ನದಿಗಳಲ್ಲಿ ಹರಿಬಿಡಬೇಕು. ಈ ಒಂದು ಸಣ್ಣ ಸಾಧನವನ್ನ ಮಾಡಿದರೆ ಸಾಕು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನ ನೀವೇ ಕಾಣಬಹುದಾಗಿರುತ್ತದೆ. ಜೀವನದಲ್ಲಿ ಅದ್ಯಾವುದೇ ರೀತಿಯಾದ ಹಣಕಾಸಿನ ಸಮಸ್ಯೆಗಳೇ ಇರಲಿ, ಶತ್ರು ಬಾಧೆಗಳೇ ಇರಲಿ, ಇನ್ನು ಆರೋಗ್ಯ ಸಮಸ್ಯೆ, ಧನ ಸಂಪತ್ತಿನ ಯಾವುದೇ ಸಮಸ್ಯೆಗಳಿದ್ದರೂ ನಿಶ್ಚಿತ ಪರಿಹಾರವನ್ನ ನೀವು ಕಾಣಬಹುದಾಗಿರುತ್ತದೆ. ಅಚಾನಕ್ ಆಗಿ ಧನ ಸಂಪತ್ತಿನ ಲಾಭವನ್ನ ಸಹ ನೀವು ಕಾಣಬಹುದಾಗಿರುತ್ತದೆ. ನಂಬಿಕೆಯಿಂದ ಈ ಒಂದು ಸಾಧನವನ್ನ ಒಮ್ಮೆ ಪ್ರಯತ್ನಿಸಿ ನೋಡಿ ಸ್ನೇಹಿತರೆ, ಬದಲಾವಣೆಗಳನ್ನ ನೀವೇ ಕಾಣಬಹುದಾಗಿದೆ. ಇನ್ನು ಇವಿಷ್ಟು ಸಂಗತಿಗಳು ಇಂದಿನ ವಿಶೇಷ ಸಂಚಿಕೆ ಆಗಿತ್ತು. ಸ್ನೇಹಿತರೆ, ನೀವು ಸಹ ಇಂಥ ಸಮಸ್ಯೆಗಳಿಂದ ಬಳಲುತ್ತಿದ್ದಲ್ಲಿ ಒಮ್ಮೆ ಈ ಒಂದು ಸಾಧನವನ್ನ ಪ್ರಯತ್ನಿಸಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿಕೊಡಿ. ಇನ್ನು ಈ ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ದಿವ್ಯ ಮಾಹಿತಿಯೊಂದಿಗೆ ಮತ್ತೊಂದು ಅಪರೂಪವಾದ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ವೀಕ್ಷಕರೇ, ಒಂದು ಮುಖ್ಯವಾದ ವಿಚಾರ, ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ನಿಮ್ಮ ಸಮಸ್ಯೆಗಳಾದ ಅತ್ತೆ ಸೊಸೆ ಕಿರಿಕಿರಿ, ಹಣಕಾಸಿನ ಸಮಸ್ಯೆ, ಗಂಡ ಹೆಂಡತಿಯ ಸಮಸ್ಯೆ, ಡೈವರ್ಸ್ ಪ್ರಾಬ್ಲಮ್, ವಶೀಕರಣ, ಮಾಟ ಮಂತ್ರ, ಅಣ್ಣ ತಮ್ಮಂದಿರ ಆಸ್ತಿ ವಿಚಾರದಲ್ಲಿ ಕಿರಿಕಿರಿ, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ನಿಮ್ಮ ಸಮಸ್ಯೆಗಳು ಏನೇ ಆದರೂ ಗುರುಜಿ ಪಿವಿ ರಾವ್ ಅವರನ್ನ ಹಿಂದೆ ಸಂಪರ್ಕಿಸಿ. ಇವರ ಹತ್ತಿರ ಈಗಾಗಲೇ ಸಾವಿರಾರು ಜನ ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಂಡಿದ್ದಾರೆ. ಗುರುಜಿ ಅವರೊಂದಿಗೆ ಮಾತನಾಡಲು ಹಿಂದೆ ಕರೆ ಮಾಡಿ 9484809987.